ಹಲೋ ಫ್ರೆಂಡ್ಸ್ ಇವತ್ತು ನಾವು ಆಗಿ ಮೊಸರನ್ನ ಮಾಡೋದು ನೋಡ್ಕೊಳ್ಳೋಣ ಮೊಸರನ್ನ ಎಲ್ಲ ಮನೆಗಳಲ್ಲೂ ಮಾಡ್ತಿರ್ತೀವಲ್ವ ಇದರಲ್ಲಿ ಏನು ಸ್ಪೆಷಲ್ ಅಂತ ನೀವು ಕೇಳ್ಬೋದು ಒಂದು ಸಲ ಇವತ್ತು ನಾನು ತೋರಿಸೋ ರೀತಿ ನೀವು ಮಾಡ್ಕೊಂಡು ನೋಡಿ ಯಾವಾಗ ಮೊಸರನ್ನ ಮಾಡಿದ್ರು ಇದೇ ಥರ ಮಾಡ್ತೀರಾ ಸೇಮ್ ಹಳ್ಳಿಗಳಲ್ಲಿ ಮಾಡ್ತಾರಲ್ವ ಅದೇ ರೀತಿ ಮಾಡೋದು ತೋರಿಸ್ಕೊಡ್ತಾಯಿದ್ದೀನಿ ತಿಂತಾ ಇದ್ರೆ ಮೊಸರನ್ನ ಬೆನ್ನೇನ ಮೊಸರನ್ನನಾ ಅನ್ನೋ ಡೌಟ್ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮೊದಲು ಒಂದು ಬೌಲಲ್ಲಿ ಇನ್ನೂರೈವತ್ತು ಎಮ್ ಎಲ್ ಅಷ್ಟು ಗಟ್ಟಿ ಈ ಹಾಲನ್ನು ಸೇರಿಸ್ತಾ ಇದ್ದೀನಿ ಸೇರಿಸಿದ ನಂತರ ಸ್ಟವನ್ನ ಆನ್ ಮಾಡಿ ಪೂರ್ತಿಯಾಗಿ ಸಿಮ್ಮಲ್ಲಿಟ್ಟು ನೀವು ನಿಧಾನಕ್ಕೆ ಈ ಹಾಲನ್ನು ಕುದಿಸ್ಬೇಕು ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಕುದಿಸ್ಬಾರ್ದು ಸಿಮ್ಮಲ್ಲೇ ಇಟ್ಟು ನಿಧಾನಕ್ಕೆ ಕುದಿಸ್ಬೇಕು ನೋಡಿ ಈ ರೀತಿ ಕುದಿ ಬರ್ತಾ ಇದೆ ಈಗ ಸ್ಟವನ್ನ ಆಫ್ ಮಾಡ್ಕೊಳ್ತೀನಿ ಈಗ ಈ ಹಾಲಂತೂ ಉಗುರು ಬೆಚ್ಚಗಾಗಬೇಕು ಅಲ್ಲಿವರೆಗೂ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನಂತರ ಇಬ್ಬರಿಗಾಗುವಷ್ಟು ರೈಸನ್ನು ತೊಗೊಂಡಿದ್ದೀನಿ ಫ್ರೆಶ್ ಆಗಿರೋಂಥ ರೈಸ್ ಆದರೂ ತೊಂದರೆ ಇಲ್ಲ ಅಥವಾ ರಾತ್ರಿ ಉಳ್ದಿರೋ ಅಂಥದ್ದಾದರೂ ತೊಂದರೆ ಇಲ್ಲ ನಂತರ ಉಗುರು ಬೆಚ್ಚಗಿರೋ ಅಂಥ ಈ ಹಾಲನ್ನು ರೈಸ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಎರಡು ಸ್ಪೂನಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾವು ರೈಸ್ ಮೇಲೇ ಹಾಲು ಸೇರಿಸಿ ಅದ್ರ ಮೇಲೆ ಎಪ್ಪನ್ನು ಇದ್ದೀವಿ ಅಂದರೆ ಈ ರೈಸು ಇಡೀ ರಾತ್ರಿ ಈ ಮೊಸರಲ್ಲೇ ಇರುತ್ತಲ್ವ ನೆನೀತಾ ಇರುತ್ತೆ ಅದರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ನಮಗೆ ಮೊಸರನ್ನದಲ್ಲಿ ರೈಸ್ ಯಾವಾಗಲೂ ಅಷ್ಟೇ ಬಿಡಿ ಇರಬಾರ್ದು ಮುದ್ದೆ ಥರ ಇರಬೇಕು ಆಗಲೇ ತಿನ್ನೋಕೆ ಚೆನ್ನಾಗಿರೋದು ಅದರಿಂದ ಆ ಸ್ಪೂನಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ರೀತಿ ರೈಸು ಉಂಡೆ ಕಟ್ಟಬಾರ್ದು ಅದನ್ನ ನೋಡಿಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಸಾಫ್ಟಾಗಿ ಆಗೋಗ್ಬೇಕು ನಂತರ ಇದರಲ್ಲಿ ಒಂದು ಎರಡು ಮೂರು ಪೀಸಷ್ಟು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಫ್ಲೇವರ್ ಅಂತೂ ಮೊಸರನ್ನದಲ್ಲಿಯೇ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಂತರ ಎರಡು ಹಸಿ ಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೀನಿ ಖಾರ ಹೆಚ್ಚಿಗೆ ತಿನ್ನೋರು ಕಟ್ ಮಾಡಿ ಸೇರಿಸ್ಕೊಂಬಿಡಿ ಹಾಗೆ ಒಂದೇ ಒಂದು ಒಣಮೆಣಸಿನ್ಕಾಯನ್ನ ಹಾಕ್ತಾ ಇದ್ದೀನಿ ನೋಡಿ ಇದೆಲ್ಲ ಸೇರಿಸಿದ ನಂತರ ನಾವು ಪ್ಲೇಟನ್ನು ಮುಚ್ಚಿಟ್ಟು ಇಡೀ ರಾತ್ರಿ ಇದನ್ನು ಹಾಗೆ ಬಿಡಬೇಕು ರಾತ್ರಿ ಆದರೆ ಇಡೀ ರಾತ್ರಿ ಬಿಟ್ಟುಬಿಡಿ ಬೆಳಗ್ಗೆ ಹೆಪ್ಪಾಕಿದ್ರೆ ರಾತ್ರಿವರೆಗೂ ಹಾಗೆ ಬಿಡಬೇಕಾಗುತ್ತೆ ಆದರೆ ಏಳರಿಂದ ಎಂಟು ಗಂಟೆ ಕಾಲ ನೀವು ಇದನ್ನು ಓಕೆ ನೋಡಿ ಈಗ ಬೆಳಗ್ಗೆ ಆಗಿದೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ವಾವ್ ಎಷ್ಟು ಗಟ್ಟಿಯಾಗಿ ಗಟ್ಟಿಯಾಗಾಗಿದೆ ಅಲ್ವಾ ಕದಲಿಸಿದ್ರೆ ಅದು ಕದ್ಲದೇ ಇಲ್ಲ ಅಷ್ಟು ಗಟ್ಟಿಯಾಗಿದೆ ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಗಟ್ಟಿ ಮೊಸರನ್ನ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತೀರಾ ಫ್ರೆಂಡ್ಸ್ ಬೆನ್ನೆ ಬೆನ್ನೆ ಥರ ಇರುತ್ತೆ ತಿನ್ನೋವಾಗ ಈಗ ಇದನ್ನೆಲ್ಲ ಸಲ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನೋಡ್ಕೊಂಡು ಹಾಕ್ಕೊಳ್ಳಿ ಸಾಕಾಗಲಿಲ್ಲ ಅಂದರೆ ಮತ್ತೇನು ಸೇರಿಸ್ಬೋದಲ್ವಾ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ನಿಮಗೆ ಇನ್ನೂ ಸ್ವಲ್ಪ ರುಚಿಯಾಗಿ ಬೇಕು ಅಂದರೆ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ ಕರಿಬೇವು ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಈ ಮೊಸರನ್ನದಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಬಿಡಿ ಇನ್ನೂ ಚೆನ್ನಾಗಿರುತ್ತೆ ಆದರೆ ಹಳ್ಳಿಗಳಲ್ಲಿ ನಮಗೆ ಈ ರೀತಿ ಸಿಂಪಲಾಗಿ ಬಡಿಸ್ತಾರೆ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಇದ್ದೀನಿ ನೀರು ಬೇಡ ಅಂದರೆ ಹಾಗೆ ಗಟ್ಟಿ ಮೊಸರನ್ನ ನೀವು ತಿನ್ಬೋದು ಈಗ ಬೇಕು ಅಂದರೂ ಹಸಿಮೆಣಸಿನ್ಕಾಯನ್ನ ಕಟ್ ಮಾಡಿ ಸೇರಿಸ್ಕೊಳ್ಳಿ ಒಂದು ಸ್ವಲ್ಪ ಖಾರವಾಗಿ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ಮೊಸರನ್ನ ಯಾವತ್ತಾದರೂ ಮಾಡಿದ್ದೀರಾ ಖಂಡಿತ ಸಲ ಮಾಡ್ಕೊಂಡು ನೋಡಿ ನೀವೇ ಹೇಳ್ತೀರಾ ಎಷ್ಟು ರುಚಿಯಾಗಿತ್ತು ಅಂತ ಯಾವಾಗ ಮೊಸರನ್ನ ಮಾಡಿದ್ರು ಇದೇ ರೀತಿ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಆಚೆ ನೀವೆಲ್ಲಾದರೂ ಪಿಕ್ನಿಕ್ ಹೋದರೆ ಈ ರೀತಿ ಅಡಿಕೆ ತಟ್ಟೆನಲ್ಲಿ ಸರ್ವ್ ಮಾಡಿಕೊಂಡು ತನ್ನಿಗಿರೋ ಜಾಗದಲ್ಲಿ ಕುತ್ಕೊಂಡು ತಿಂತಾ ಇದ್ದರೆ ಎಷ್ಟು ತಿಂತೀವಿ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಸೈಡ್ ಆಗಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಉಪ್ಪಿನಕಾಯಿ ಇದ್ದರೆ ಸಾಕಲ್ವಾ ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಂತೂ ನಾನು ರುಚಿ ನೋಡ್ತೀನಿ ವಾವ್ ಸೂಪರ್ ಆಗಿದೆ ಬೆನ್ನೆ ಬೆನ್ನೆ ಥರ ಇದೆ ಫ್ರೆಂಡ್ಸ್ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್